ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಫೋಟೋಸ್ ಬರ್ತಿದೆ, ಸಿಂಗಲ್ ಕ್ಲಿಕ್. ಸೊ ಈಗ ಈ ಕಡೆ ಒಂದಿದೆ, ಈ ಕಡೆಗೆ ಒಂದಿದೆ. ಸೊ ಇದೇ ಥರ ಒಂದು ಸಿಂಗಲ್ ಕ್ಲಿಕ್ನಲ್ಲಿ ಲೈಟ್ ರೂಮ್ನಲ್ಲಿ ನೀವು ಫೋಟೋಗಳನ್ನು ಎಡಿಟ್ ಮಾಡ್ಬೋದು. ನಿಮ್ಮ ಫೋಟೋ ಯಾವುದೇ ಥರ ಇರಲಿ, ಜಸ್ಟ್ ನಿಮ್ಮ ಕ್ಲಿಕ್ ನಿಮ್ಮ ಫೋಟೋನ ಆ್ಯಡ್ ಮಾಡಿ. ನಾನು ಕೊಟ್ಟಂತ ಈ ಫೋಟೋನ ಡಿ ಎನ್ ಜಿ ಫೈಲ್ ಅಂತಾರೆ ಇದನ್ನು. ಇದು ರೆಡಿ ಡಿಸೈನ್ ಮಾಡಿರೋಂಥ ಒಂದು ಫೈಲ್ ಇದು. ಈ ಫೋಟೋನ ನಾನು ಕೊಡ್ತೀನಿ ನಿಮಗೆ. ನೀವು ಈ ಫೋಟೋನ ನಿಮ್ಮ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು, ಈ ಥರ ಸೆಟ್ ಮಾಡೋದು ಹೇಗೆ, ಟೋಟಲ್ ಕಲರಿಂಗ್ ಆಗಿರ್ಬೋದು, ಎ ಟು ಪಿನ್ ಡೀಟೇಲ್ಸು ನನಗೆ ತಿಳಿಸ್ಕೊಡ್ರಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ನಾನು ಕೊಟ್ಟಿರೋಂಥ ರೆಡಿ ಡಿ ಎನ್ ಜಿ ಫೈಲ್ನ ನೀವು ನಿಮ್ಮ ಲೈಟ್ ರೂಮ್ ಅಪ್ಲಿಕೇಶನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಇರುವಂಥ ಫೋಟೋಸ್ಗೆ ಈ ಥರ ಒಂದು ಸಿಂಗಲ್ ಕ್ಲಿಕ್ನಲ್ಲಿ ಆಟೋಮೆಟಿಕ್ ಅದೇ ಚೇಂಜ್ ಮಾಡ್ಕೊಬಿಡುತ್ತೆ ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ. ಸೊ ಲಾಸ್ಟ್ ಪ್ರೀವಿಯಸ್ಸಲ್ಲೂ ಇದೇ ಥರ ನಾನು ಲೈಟ್ ರೂಮ್ ಸಿಸಿ ಡಿ ಎನ್ ಜಿ ಫೈಲ್ಸ್ ಟೂ ಫೈಲ್ಸ್ ರೆಡಿ ವಿಡಿಯೋಸ್ ಕೊಟ್ಟಿದ್ದೆ. ಈಗ ನಾನು ಫೈವ್ ಫೈಲ್ಸನ್ನು ಕೊಡ್ತಾ ಇದ್ದೀನಿ, ಅಂದರೆ ಐದು ಇಮೇಜ್ಗಳನ್ನು ಕೊಡ್ತಾ ಇದ್ದೀನಿ ರೆಡಿ ಡಿಸೈನ್ ಇಮೇಜಸ್ನ. ಜಸ್ಟ್ ಒಂದೊಂದರಲ್ಲಿ ಒಂದೊಂದು ಥರ ಡಿಸೈನ್ಸ್ ಇರುತ್ತೆ. ಅದೇ ರೀತಿ ನಿಮ್ಮ ಹತ್ರ ಇರೋ ಫೋಟೋ ಯಾವುದೇ ಆಗಿರ್ಬೋದು, ಅದನ್ನ ಜಸ್ಟ್ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೊಟ್ಟಂಥ ಡಿ ಎನ್ ಜಿ ಫೈಲ್ಸ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಫೋಟೋ ರೇಂಜ್ ಏನೈತೆ ಚೇಂಜ್ ಆಗ್ಬಿಡುತ್ತೆ. ಅದನ್ನು ಯಾವ ಥರ ಮಾಡೋದೇನು ಅಂತ ಪಿನ್ ಟು ಪಿನ್ ನನಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ನನಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಅದಕ್ಕಾಗಿ ಲೈಟ್ ರೂಮ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಲೈಟ್ ರೂಮ್ ಅಪ್ಲಿಕೇಶನ್ ಇಲ್ಲ ಅಂದರೆ ಆ ಲೈಟ್ ರೂಮ್ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದನ್ನು ಇನ್ಸ್ಟಾಲ್ ಮಾಡಿ ಟಾಪ್ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿದ ತಕ್ಷಣ ಟಾಪ್ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಇಂಟು ಮಾರ್ಕ್ ಇರುತ್ತೆ, ಅದನ್ನು ಒತ್ತಿ ಆಟೋಮೆಟಿಕ್ಕಾಗಿ ನಿಮಗೆ ಲೈಟ್ ರೂಮ್ ಅಪ್ಲಿಕೇಶನ್ ಯಾವುದೇ ಲಾಗಿನ್ ಕೇಳೋದಿಲ್ಲ, ಓಪನ್ ಆಗಿಬಿಡುತ್ತೆ. ಆಮೇಲೆ ಈ ನಾನು ಡಿ ಎನ್ ಜಿ ಫೈಲ್ಸ್ ಹೇಳಿದ್ನಲ್ಲ, ಒಂದು ಲಿಂಕ್ ಕೊಡ್ತೀನಿ ಕೆಳಗೆ, ರೆಡಿ ಲೈಟ್ ರೂಮ್ ಸಿಸಿ ರೆಡಿ ಡಿಸೈನ್ಸ್ ಫೈವ್ ಡೌನ್ಲೋಡ್ ಅಂತ ಕೊಡ್ತೀನಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಆ ವೆಬ್ ಪೇಜ್ ಓಪನ್ ಆಗ್ತಿದ್ದಂಗೆ ನೀವು ಫುಲ್ ಕೆಳಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಒಂದೊಂದು ಡಿ ಎನ್ ಜಿ ರೆಡಿ ಒಂದು ಲೈಟ್ ರೂಮ್ ಸಿಸಿ ಡಿ ಎನ್ ಜಿ ಫೈಲ್ 1, 2, 3, 4, 5 ಅಂತ ಇರುತ್ತೆ. ಐದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಯಾವ ಥರ ಎಡಿಟ್ ಮಾಡೋದು ಅಂತ ನಾನು ಈಗ ತಿಳಿಸ್ಕೊಡ್ತೀನಿ. ಸೊ ನಾನೀಗ ಲೈಟ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಫಸ್ಟ್ ಇನ್ಸ್ಟಾಲ್ ಮಾಡಿದಾಗ ಈ ಥರ ಇರುತ್ತೆ, ಟಾಪ್ ಲೆಫ್ಟ್ ಸೈಡ್ ಕಾರ್ನಲ್ಲಿ ಇಂಟು ಮಾರ್ಕ್, ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಥರ ಇನ್ನರ್ ಫೇಸ್ ಬಂದ್ಬಿಡುತ್ತೆ, ಯಾವುದು ಲಾಗಿನ್ ಕೇಳೋದಿಲ್ಲ ನಿಮಗೆ. ಸೊ ಈಗ ನೀವೇನು ಮಾಡಬೇಕು, ಪ್ಲಸ್ ಸಿಂಬಲ್ಲು, ಕ್ರಿಯೇಟ್ ಫೋಲ್ಡ್ರು, ಸ್ಟಾರ್ಟಿಂಗು, ಕ್ರಿಯೇಟ್ ಫೋಲ್ಡ್ರ್ ಮಾಡೋದು, ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿ. ಸೊ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿ ನೀವು ಫೋಟೋಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಇರೋದ್ರಿಂದ ಆಲ್ ಫೋಟೋಸ್ ಇದೆ, ನೋಡ್ತಾ ಇದೀರಲ್ಲ ಫ್ರೆಂಡ್ಸ್, ರೆಡಿ ಇದು ಪ್ರಿಸೆಟ್ಸ್, ಇದು ಫೈವ್ ಪ್ರಿಸೆಟ್ಸು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಒಂದೊಂದರಲ್ಲಿ ಒಂದೊಂದು ಥರ ಎಡಿಟಿಂಗ್ ಇರುತ್ತೆ. ಸೊ ಜಸ್ಟ್ ನಾನೇನು ಮಾಡ್ತೀನಿ, ಲೈವಲ್ಲಿ ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ನನ್ನ ಪ್ಲಸ್ ಸಿಂಬಲ್ ಓಪನ್ ಮಾಡಿಬಿಟ್ಟು ನನ್ನ ಫೋಟೋಸ್ನ ಇಲ್ಲಿಗೆ ಯಾವ ಥರ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆ ಫೋಟೋಸ್ ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಸಿಂಬಲ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಡ್ರೈವ್ನ ನಂತರ ತುಂಬ ಲಾಟ್ಸ್ ಆಫ್ ಫೋಟೋಗಳಿದೆ, ಅದರಿಂದ ಬ್ರೌಸ್ ಆಗ್ತಾ ಇದೆ. ಸೊ ನೋಡ್ಬೋದು ಈಗ ನಾನು ಇಲ್ಲಿ ಕೆಲವೊಂದು ಫೈಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದಕ್ಕೆ ಯಾವ ಥರ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಫೈವ್ ಫೋಟೋಸು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಕೊಡ್ತೀನಿ. ಈಗ ಏನಾಗುತ್ತೆ, ಆ ಫೈವ್ ಫೋಟೋಸ್ ನಮ್ಗೆ ಇಲ್ಲಿಗೆ ಆ್ಯಡ್ ಆಗುತ್ತೆ. ಈಗ ತಿಳಿಸ್ಕೊಡ್ತೀನಿ ಅದನ್ನು ಯಾವ ಥರ ಎಡಿಟ್ ಮಾಡೋದು ನಾವು ಅಂತ. ಸೊ ಎಕ್ಸಾಂಪಲ್ಗೆ ನನಗೆ ಈ ಡಿಸೈನ್ ಬೇಕು. ಸೊ ಈಗ ನೋಡ್ತಾ ಇದ್ದೀರಲ್ಲ, ಪ್ರೀಸೆಟ್ ಅನ್ನೋದು ಈ ಥರ ಇರುತ್ತೆ. ಈ ಡಿಸೈನ್ ಬೇಕು, ಜಸ್ಟ್ ಫೋಟೋ ಅಪ್ಲೋಡ್ ಆಗುತ್ತೆ, ಹಾಕ್ತಿದ್ದಂಗೆ ನೀವು ಈ ಫೋಟೋ ಸೆಲೆಕ್ಟ್ ಮಾಡ್ಕೊತೀರಾ. ಫೋಟೋ ಸೆಲೆಕ್ಟ್ ಮಾಡಿದ್ರೆ ನೀವು ಟಾಪ್ ಸೈಡ್ ರೈಟ್ ಸೈಡಲ್ಲಿ 3 ಡಾಟ್ಸ್ ಇರುತ್ತೆ, 3 ಡಾಟ್ಸ್ ಕ್ಲಿಕ್ ಮಾಡಿ ಕಾಪಿ ಸೆಟ್ಟಿಂಗ್ಸ್ ಅನ್ನೋದು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಟಾಪಲ್ಲಿ ಟಿಕ್ ಮಾರ್ಕ್ ಇರುತ್ತೆ, ಟಿಕ್ ಮಾರ್ಕ್ ಓಕೆ ಕೊಡಿ. ಮತ್ತು ಬ್ಯಾಕ್ ಬನ್ನಿ, ಯಾವ ಫೋಟೋಗೆ ನೀವು ಈ ಥರ ಕಲರ್ಸ್ ಕೊಡ್ಬೇಕು ಅನ್ಕೊತೀರಿ. ನೋಡಿ ಫ್ರೆಂಡ್ಸ್, ಪಕ್ಕದಲ್ಲಿ ಒಂದು ಫೋಟೋ ಇದೆ, ಇದು ಲೈಟ್ ಆಗಿದೆ, ಫುಲ್ ಡಾರ್ಕ್ ಆಗಿದೆ. ಸೊ ಈ ಫೋಟೋನ ಕ್ಲಿಕ್ ಮಾಡ್ಕೊತೀನಿ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಮತ್ತೆ ಇದು ಫೋಟೋ ಕ್ಲಿಕ್ ಮಾಡ್ತಿದ್ದಂಗೆ 3 ಡಾಟ್ಸ್ ಕ್ಲಿಕ್ ಮಾಡ್ತೀನಿ. ಪೇಸ್ಟ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಪೇಸ್ಟ್ ಸೆಟ್ಟಿಂಗ್ಸ್ ಕೊಟ್ಟಿದ ತಕ್ಷಣ ಏನಾಗೋಯ್ತು, ಕಲರ್ ಆಟೋಮೆಟಿಕ್ ಚೇಂಜ್ ಆಗೋಯ್ತು. ಸೊ ಇದರಲ್ಲಿ ಏನಾದ್ರು ಜಾಸ್ತಿ ಆಯಿತು, ಏನಾರು ಆಯಿತು ಅಂದರೆ ನೀವಿಲ್ಲಿ ಲೈಟಿಂಗ್ಸು ಸಮಥಿಂಗ್ ಇಲ್ಲಿ ಸೆಲೆಕ್ಟಿವು ಈ ಥರ ಇದೆಯಲ್ಲ, ಇದರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡಿ ನೀವು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಡಿಫ್ರೆಂಡ್ಸ್, ಇದು ಮುಂಚೆ ಇದ್ದಿದ್ದು. ಸೊ ಇವಾಗ ನಾವು ಎಡಿಟ್ ಮಾಡಿರೋದು ಎಷ್ಟು ವ್ಯತ್ಯಾಸ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಗೊತ್ತಾಯ್ತಲ್ವಾ. ಜಸ್ಟ್ ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ಇಷ್ಟ ಆಗ್ತಿದ್ದೀಗ ಇದನ್ನು ಗ್ಯಾಲ್ರಿಗೆ ಸೇವ್ ಮಾಡೋದು ಹೇಗೆ? ಸೊ ಇಲ್ಲಿ ಇಲ್ಲಿ ಶೇರ್ ಆಪ್ಷನ್ ಇದೆಯಲ್ಲ, ಸೊ ರೈಟ್ ಸೈಡ್ ಎರಡನೇದು. ಸೊ ಈ ಶೇರ್ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಸೇವ್ ಟು ಡಿವೈಸ್ ಅಂತ ಇದೆ. ಸೇವ್ ಟು ಡಿವೈಸ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಈ ಇಮೇಜ್ ಅನ್ನೋದು ರೆಂಡರಿಂಗ್ ಆಗಿ ನಮ್ಗೆಲ್ಲರಿಗೆ ಸೇವ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಸಿಂಪಲ್, ಇಷ್ಟೇ. ಸೊ ಒನ್ ಫೋಟೋ ಸಕ್ಸಸ್ಫುಲಿ ಸೇವ್ಡ್, ಮುಗೀತು, ಇಷ್ಟೇ. ಸೊ ನೋಡಿ ಫ್ರೆಂಡ್ಸ್, ಕಲರ್ ಹೆಂಗೆ ಚೇಂಜ್ ಆಯಿತು. ಸೊ ಮತ್ತೆ ಇಲ್ಲೊಂದು ಪ್ರೀಸೆಟ್ ಇದೆ, ಸೊ ಇದನ್ನು ಇದಕ್ಕೆ ಕೊಡ್ಬೇಕು ಅನ್ಕೊತೀನಿ. ಮತ್ತೆ ಪ್ರೀಸೆಟ್ ಸೆಲೆಕ್ಟ್ ಮಾಡ್ಕೊತೀನಿ, 3 ಡಾಟ್ಸ್
ಕಾಪಿ ಸೆಟ್ಟಿಂಗ್ಸ್. ಸೊ ಇದಕ್ಕೆ ನಾವೇನೇನು ಎಡಿಟ್ ಮಾಡಿದ್ವೋ ಆ ಸೆಟ್ಟಿಂಗ್ಸಲ್ಲಿ ಅದಕ್ಕೆ ಹಾಗೆ ಬಂದ್ಬಿಡುತ್ತೆ. ಸೊ ನಾನೇನು ಮಾಡ್ತೀನಿ, ಮತ್ತು ಈ ಫೋಟೋಗೆ ಪೇಸ್ಟ್ ಮಾಡಬೇಕು ಅಂದ್ಕೊತೀನಿ. ತ್ರೀ ಡಾಟ್ಸ್, ಪೇಸ್ಟ್ ಸೆಟ್ಟಿಂಗ್ಸ್. ಸೊ ಪೇಸ್ಟ್ ಸೆಟ್ಟಿಂಗ್ಸ್ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ಕಾಗಿ ಎಡಿಟಿಂಗ್ ಅನ್ನೋದು ನಮಗೆ ಬಂದ್ಬಿಡ್ತು ಫ್ರೆಂಡ್ಸ್. ಇಷ್ಟು ಸಿಂಪಲಾಗಿ ನಾವು ಎಡಿಟ್ ಮಾಡ್ಬೋದು. ಮತ್ತು ಇಲ್ಲೊಂದು ಸೆಟ್ಟಿಂಗಲ್ಲಿ ಇದೆಯಲ್ಲ, ಇದನ್ನು ಅದಕ್ಕೆ ಪೇಸ್ಟ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ನಾನೇನು ಮಾಡ್ತೀನಿ, ಈ ಸೆಟ್ಟಿಂಗ್ ಕಾಪಿ ಮಾಡ್ತೀನಿ. ಕಾಪಿ ಸೆಟ್ಟಿಂಗ್ಸ್, ಟಿಕ್ ಮಾರ್ಕ್, ಬ್ಯಾಕ್, ಸೆಲೆಕ್ಟ್ ಫೋಟೋ, ಪೇಸ್ಟ್ ಸೆಟ್ಟಿಂಗ್ಸ್. ಸೊ ನೋಡಿದ್ರಲ್ಲ ಇಷ್ಟು ಡಿಫ್ರೆಂಟಾಗಿ, ಅದಕ್ಕೂ ಆಟೋಮೆಟಿಕ್ ಡಿಫ್ರೆಂಟ್ ಡಿಫ್ರೆಂಟಾಗಿ ನಮಗೆ ಈ ಎಫೆಕ್ಟ್ಸ್ ಅನ್ನೋದು ಬಂದ್ಬಿಡುತ್ತೆ ಫ್ರೆಂಡ್ಸ್. ಇಷ್ಟೇ ಸಿಂಪಲ್. ಸೊ ನಿಮಗೆ 5 DNG ಫೈಲ್ಸ್, ರೆಡಿ ಡಿಸೈನ್ ಫೈಲ್ಸನ್ನು ಕೊಟ್ಟಿರ್ತೀನಿ. ಅದರ ಇದನ್ನು ಫೋಟೋಶಾಪ್ಗೆ ಇಲ್ಲಿ ಪ್ಲಸ್ ಸಿಂಬಲ್ ಕೊಟ್ಟು ನಿಮ್ಮ ಗ್ಯಾಲರಿಯಲ್ಲಿ ಇರೋವಂಥದ್ದನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವ ಫೋಟೋಗಳು ಬೇಕು ಆ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಎಡಿಟ್ ಮಾಡಿ ಫ್ರೆಂಡ್ಸ್, ಸಿಂಪಲ್. ಸೊ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಇದ್ರ ಎಲ್ಲ ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.